ಇದು ಬಸವ ಕಲ್ಯಾಣ ತಾಲೂಕದಲ್ಲಿ ಏನು ಗುಂಡೂರು ಗ್ರಾಮದ ನಿವಾಸಿಯಾಗಿರುವ ಭಾಗ್ಯಶ್ರೀ ನಮ್ಮ ತಂಗಿಯಾದ ಅವಳಿಗೆ ಏನು ಅತ್ಯಾಚಾರಿ ಮಾಡಿಯವರು ಅಂತ ದುರ್ವ್ಯವಹಾರ ಮಾಡಿ ಅತ್ಯಾಚಾರಿ ಮಾಡಿದಂಥ ಆರೋಪಿಗಳ ಬಗ್ಗೆ ನಾವು ಮಾನ್ಯ ತಹಸೀಲ್ದಾರಿಗೆ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಸಮಸ್ತ ಬಸವ ಕಲ್ಯಾಣದ ಬಾಂಧವರಿಗೆ ಕ್ರಾಂತಿಕಾರಿ ಜೈ ಭೀಮನ್ನು ಹೇಳ್ತಾ ಇಲ್ಲಿ ಬಂದಿರುವ ಪತ್ರಕರ್ತರು ಹಾಗೂ ಮಾಧ್ಯಮದವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಏನು ನಮ್ಮ ಬಸವ ಕಲ್ಯಾಣದಲ್ಲಿ ಇಂಥ ಅತ್ಯಾಚಾರಿಗಳನ್ನು ನಡೀತಾ ಇದೆ, ಈ ಅತ್ಯಾಚಾರಿಯನ್ನು ತಡೆ ಹಿಡಿಯಬೇಕು, ಶಾಸನ ಮತ್ತು ಪ್ರಶಾಸನ ಏನು ಇದಕ್ಕೆ ನಿರ್ಲಕ್ಷ್ಯ ತಗೊಂಬಲ್ದಂಗ ಒಂದು ಕಠೋರ ಕಾನೂನದಿಂದ ಅವರಿಗೆ ಗುಂಡಿಗೆ ಹರಿಸಬೇಕು, ಇಲ್ಲದಿದ್ದರೆ ಅವರಿಗೆ ಗಲ್ಲು ಶಿಕ್ಷೆ ನಡು ಚೌರಸ್ತ ಮೇಲೆ ಕೊಡಬೇಕಂತೇಳಿ ನಾನು BSPದಿಂದ ಆಗ್ರಹ ಮಾಡ್ತೇನೆ. ಏನು ನಮ್ಮ ಬಸವಣ್ಣನ ನಾಡು ಬಸವ ಕಲ್ಯಾಣ ಇಡೀ ಇತಿಹಾಸದಲ್ಲೇ ಒಂದು ಮಾದರಿಯಾಗಿದೆ. ಇಂಥ ಬಸವ ಕಲ್ಯಾಣ ಪವಿತ್ರ ಭೂಮಿಯಲ್ಲಿ ಏನು ಅತ್ಯಾಚಾರಿ ಮಾಡಿದಂಥ ನಾಲಕಗಳು ಇರ್ತಾರೆ ಅವರನ್ನು ಯಾವುದೇ ಥರದ ಯಾರು ಕೂಡ ಹೆಲ್ಪ್ ಮಾಡದೆ ಅವರನ್ನು ಕೊಲ್ಲಬೇಕು, ಇಲ್ಲಾಂದರೆ ಗೊಲ್ಲ ಶಿಕ್ಷೆ ಹಾಕಬೇಕು. ಅವರನ್ನು ಯಾವತ್ತೂ ಯಾರು ಕೂಡ ಸಮಾಜದಲ್ಲಿ ಬೆಲೆ ಕೊಡುವಂಥ ವ್ಯಕ್ತಿಗಳವರು ಇವತ್ತು ನಮ್ಮ ಅಕ್ಕ ಇರ್ಬೋದು ತಂಗಿ ಆಗಿರ್ಬೋದು ಇದು ಬಹಳಷ್ಟು ನಿಂದನೆ ಮಾತಿದೆ. ಬಸವ ಕಲ್ಯಾಣ ತಾಲೂಕದಲ್ಲಿ ಇಂದು ಇರುವವರೆಗೆ ಯಾರು ಇಂಥ ಘಟನೆಗಳನ್ನು ನಡೆದಿಲ್ಲ, ಈ ಘಟನೆಯನ್ನು ನಡೀತಾ ಇದೆ. ಇದು ಬಹಳಷ್ಟು ಕ್ರೂರತನ ಇದೆ ಅಂತ ಆರೋಪಿಗಳಿಗೆ ಯಾರು ಕೂಡ ಸಹಿಸಿಕೊಳ್ಳೋದು ಅವರನ್ನು ಗಲ್ಲು ಶಿಕ್ಷೆ ಮಾಡಿ ಅವರನ್ನು ಫಾಸಿ ಕೊಟ್ಟು ನಡು ಚೌರಸ್ತ ಮೇಲೆ ಅವರನ್ನು ಗಲ್ಲು ಶಿಕ್ಷೆ ಮಾಡಬೇಕಂಥೇಳಿ ನಾನು ಪೊಲೀಸ್ ಪ್ರಶಾಸನಿಗೆ ಹಾಗೂ ನಮ್ಮ ಶಾಸಕರಿಗೆ ಹಾಗೂ ಇಲ್ಲಿ ತಹಸೀಲ್ದಾರಿಗೆ ಮನವಿ ಮಾಡ್ತಾ ಇದ್ದೇನೆ. ಯಾಕಂದರೆ ಇಂಥ ಘಟನೆಗಳನ್ನು ಬಾರ್ ಬಾರ್ ನಡೆಯಬಾರ್ದು ಅಂಥೇಳಿ ನಾವು ಇದು ಮಾತಾಡ್ತಾ ಇದ್ದೇವೆ. ಬಹಳಷ್ಟು ತಕ್ಲೀಫಿದೆ ನಮಗೆ. ಒಂದು ಹೆಣ್ಣು ಮಗಳು 18 ವರ್ಷದ ಹೆಣ್ಣು ಮಗಳಿಗೆ ಇಂಥ ದುರ್ವ್ಯವಹಾರ ಮಾಡಿ ಅವರನ್ನು ಕೊಲೆ ಮಾಡ್ತಾರೆ ಅಂದರೆ ಇವರು ಎಂಥ ಕ್ರೂರ ಆಗಿರಬಹುದು, ಇವರು ಈ ಸಮಾಜದಲ್ಲೇ ಇರ್ಕೂಡೋದು. ಇಂಥ ಒಂದು ನೀಚ ವ್ಯಕ್ತಿಗಳನ್ನು ಯಾರು ಕೂಡ ಸಹಿಸಿಕೊಳ್ಳಲ್ಲ, ಇವರಿಗೆ ಸಮಾಜದಲ್ಲಿ ಹಿಡ್ಕೊಳ್ಳಲ್ಲ. ಇವರಿಗೆ ನೀವು ಒಂದು ವೇಳೆ ಕಾನೂನು ಕ್ರಮ ಕೈಗೊಳ್ಳಲಿದ್ದರೆ ಸಮಾಜವರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಅಂತೇಳಿ ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ. ಅವರಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು. ನೀವು ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಅವರಿಗೆ ಸಮಾಜ ಈ ಇಲ್ಲಿನಂಥ ಪ್ರಜೆಗಳು ಎಲ್ಲ ಸಮಾಜಗಳನ್ನು ಅವರಿಗೆ ಕಠೋರ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತದೆ ಅಂತೇಳಿ ನಾನು ಎರಡು ಮಾತು ಹೇಳಿ ಜೈ ಭೀಮ್ ಜೈ ಸಂವಿಧಾನ್ ಮುಗಿಸ್ತೀನಿ.